ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿನ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ ಕೊನೆ ವಾರದಲ್ಲಿ ನಮಗೆ ಆಲ್ರೆಡಿ ಎರಡು ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದ್ದಾವೆ. ಹಾಗೆ ಇನ್ನೊಂದು ಐ ಪಿ ಒ ಕೂಡ ಮಾರ್ಕೆಟಲ್ಲಿ ಲಾಂಚ್ ಆಗ್ತಿದೆ, ಹರಿಓಂ ಪೈಪ್ ಇಂಡಸ್ಟ್ರೀಸ್. ಸೊ ಹರಿಓಂ ಪೈಪ್ ಇಂಡಸ್ಟ್ರೀಸ್ ಹೆಸರಲ್ಲಿ ನಮಗೆ ಗೊತ್ತಾಗುತ್ತೆ ಕಂಪನಿ ಯಾವ ರೀತಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತ. ಸೊ ಇವರು ಮೇಜರಾಗಿ ಐರನ್ ಮತ್ತು ಸ್ಟೀಲ್ ಪೈಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೇಲ್ ಮಾಡುವಂಥ ಬಿಸ್ನೆಸ್ಸನ್ನು ನಡೆಸ್ತಾರೆ. ಬೇರೆ ಬೇರೆ ರೀತಿಯ ಪೈಪ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರ ಮೇಜರ್ ಸೇಲ್ಸ್ ಏನಿದೆ ನಮಗೆ ವೆಸ್ಟರ್ನ್ ಮತ್ತು ಸೌತ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಹರಿಓಂ ಪೈಪ್ಸ್ ಅನ್ನುವ ಬ್ರ್ಯಾಂಡ್ನ ಅಡಿಯಲ್ಲಿ ಇವರು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ. ಹಾಗೆ ಕಂಪನಿ ಬಿ ಟು ಬಿ ಬಿಸ್ನೆಸ್ಸನ್ನು ಕೂಡ ನಡೆಸ್ತಾರೆ, ಅಂದರೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳಿಗೆ. ಸೊ ಅವರ ಕನ್ಸ್ಟ್ರಕ್ಷನ್ ಪ್ರಾಡಕ್ಟ್ನಲ್ಲಿ ಇವರ ಪೈಪ್ಗಳನ್ನು ಇವರು ಸೆಲ್ ಮಾಡ್ತಾರೆ. ಮೇಜರ್ ರೆವೆನ್ಯೂ ಏನಿದೆ ಕಂಪನಿದು ಈ ಒಂದು ಬಿ ಟು ಬಿ ಸೇಲ್ಸ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಿ ಟು ಬಿ ಸೇಲ್ಸ್ನಲ್ಲಿ ಕಂಪನಿಯ ಬಳಿಯಲ್ಲಿ 200ಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ. ಹರಿಓಂ ಪೈಪ್ ಇಂಡಸ್ಟ್ರೀಸ್ ಲಿಮಿಟೆಡ್ ತೆಲಂಗಾಣದ ಒಂದು ಕಂಪನಿ ಆಗಿದೆ. ಇವರ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅದು ನಮಗೆ ತೆಲಂಗಾಣದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅನಂತಪುರಂ ಡಿಸ್ಟ್ರಿಕ್ಟಲ್ಲೂ ಕೂಡ ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಕರ್ನಾಟಕದ ಬಳ್ಳಾರಿಯಲ್ಲೂ ಕೂಡ ಇವರು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ನಡೆಸ್ತಾರೆ. ಹಾಗೆ ರೀಟೇಲ್ ಸೆಗ್ಮೆಂಟಲ್ಲಿ ನಾವು ಗಮನಿಸಿದಾಗ 1400ಕ್ಕೂ ಹೆಚ್ಚು ರೀಟೇಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪನಿಯ ಬಳಿಯಲ್ಲಿ ಇದೆ. 200ಕ್ಕೂ ಹೆಚ್ಚಿನ ಎಂಪ್ಲಾಯಿಗಳು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಒಳ್ಳೆಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಕಂಪನಿ ಬಳಿಯಲ್ಲಿ ಇದೆ. ಕಂಪನಿಯ ಸ್ಟ್ರೆಂತನ್ನು ನಾವು ಗಮನಿಸಿದಾಗ, ಸೊ ಇವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದೆ ಅದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರುತ್ತೆ ಅಂತ. ಸೊ ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರೀಸ್ ಅಂದಾಗ ಸ್ವಲ್ಪ ಒಂದು ಪೊಲ್ಯೂಷನ್ ಇರುತ್ತೆ, ಬಟ್ ಸ್ಟಿಲ್ ನಮಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಈ ಒಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಇವರು ಏನು ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ ಅವರಿಗೆ ಕಾಸ್ಟ್ ಅಡ್ವಾಂಟೇಜ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಹಾಗೆ ಆ ಒಂದು ಕಾಸ್ಟ್ ಅಡ್ವಾಂಟೇಜ್ನಿಂದ ಇವರು ಒಳ್ಳೆಯ ಒಂದು ಕಾಂಪಿಟೇಟಿವ್ ಪ್ರೈಸಿಂಗನ್ನು ಸೆಟ್ ಮಾಡ್ತಾರೆ ತಮ್ಮ ಪ್ರಾಡಕ್ಟ್ಗಳಿಗೆ ಬೇರೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಇದೊಂದು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ತುಂಬಾ ಐ ಪಿ ಒಗಳು ಬರ್ತಿದೆ, ಸೊ ಕಂಪನಿ ಲಾಸ್ನಲ್ಲಿ ಇರುತ್ತೆ, ಬಟ್ ಈ ಕಂಪನಿ ಒಂದು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಹಾಗೆ ಪ್ರಮೋಟರ್ಗಳು ಕೂಡ ಅಷ್ಟೇ, ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಪ್ರಮೋಟರ್ಸ್, ಹಾಗೆ ಕ್ವಾಲಿಫೈಡ್ ಟೀಮನ್ನು ಕೂಡ ಕಂಪನಿ ಹೊಂದಿದೆ. ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮೇಜರ್ ರಿಸ್ಕ್ ಅಂದಾಗ ಇವರು ಬಿ ಟು ಬಿ ಸೆಗ್ಮೆಂಟ್ನಲ್ಲಿ ನಾವು ತಗೊಂಡಾಗ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳ ಜೊತೆಯಲ್ಲಿ ಒಂದು ಬಿಸ್ನೆಸ್ಸನ್ನು ನಡೆಸ್ತಾರೆ. ಸೊ ಆ ಒಂದು ಕಸ್ಟಮರ್ ಬೇಸ್ನಿಂದನೇ ಇವರ ಮೇಜರ್ ರೆವೆನ್ಯೂ ಜನರೇಟ್ ಆಗುತ್ತೆ. ಹಾಗೆ ಈ ಒಂದು ಪೈಪ್ ಇಂಡಸ್ಟ್ರಿನಲ್ಲಿ ತುಂಬಾ ಒಂದು ಕಾಂಪಿಟೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆದರೂ ಕೂಡ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವರ ಮಾರ್ಜಿನ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ರಿಸ್ಕ್ಗಳು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಐ ಪಿ ಒ ಡೇಟ್ಸನ್ನು ನಾವು ಗಮನಿಸಿದಾಗ ಐ ಪಿ ಒ March 30ಕ್ಕೆ ಓಪನ್ ಆಗ್ತಿದೆ. ಐ ಪಿ ಒ ಕ್ಲೋಸಿಂಗ್ ಡೇಟ್ ನಾವು ಗಮನಿಸಿದಾಗ April 5ಕ್ಕೆ ಐ ಪಿ ಒ ಕ್ಲೋಸ್ ಆಗುತ್ತೆ. ಸೊ ತುಂಬ ಸಮಯ ಇರುತ್ತೆ ಐ ಪಿ ಒದಲ್ಲಿ ಅಪ್ಲೈ ಮಾಡೋದಕ್ಕೆ. ಹಾಗೆ ಫೇಸ್ ವ್ಯಾಲ್ಯೂ ಗಮನಿಸಿದಾಗ 10 ರೂಪಾಯಿ ಪ್ರತಿ ಶೇರ್ಗೆ ಕಾಣಿಸ್ತಿದೆ. ಐ ಪಿ ಒ ಪ್ರೈಸನ್ನು ಕಂಪನಿ 144ರಿಂದ 153 ರೂಪಾಯಿ ಸೆಟ್ ಮಾಡಿದರೆ ಅಲಾಟ್ಮೆಂಟ್ ಚಾನ್ಸಸ್ ಜಾಸ್ತಿ ಆಗಬೇಕು ಅಂದಾಗ ಕಟ್ ಆಫ್ ಪ್ರೈಸಲ್ಲಿ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಕಟ್ ಆಫ್ ಪ್ರೈಸ್ 153 ರೂಪಾಯಿ ಆಗಿರುತ್ತೆ. ಸೊ ಇಲ್ಲಿ ನಾವು ಒಂದು ಲಾಟ್ಗೆ ಅಪ್ಲೈ ಮಾಡಿದಾಗ 98 ಶೇರ್ಗಳಿಗೆ ಅಪ್ಲೈ ಮಾಡಿದಾಗೆ ಆಗುತ್ತೆ, ಮಿನಿಮಮ್ 98 ಶೇರ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಹಾಗೆ ಐ ಪಿ ಒ ಅಲಾಟ್ಮೆಂಟ್ ಡೇಟ್ 8ನೇ ತಾರೀಕು ಏಪ್ರಿಲ್ ಇರುತ್ತೆ. ಅಕಸ್ಮಾತ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ರೀಫಂಡ್ಗಳು 11ನೇ ತಾರೀಕು ಏಪ್ರಿಲ್ಗೆ ಬರುತ್ತೆ. ಹಾಗೇನೇನಾದರೂ ನಮಗೆ ಐ ಪಿ ಒ ಅಲಾಟ್ಮೆಂಟ್ ಆದರೆ ಡಿಮ್ಯಾಟಲ್ಲಿ ಶೇರ್ಗಳು 12ನೇ ತಾರೀಕು ಕ್ರೆಡಿಟ್ ಆಗುತ್ತೆ. ಐ ಪಿ ಒ ಲಿಸ್ಟಿಂಗ್ ಡೇಟನ್ನು ಕಂಪನಿ 13ನೇ ತಾರೀಕು ಇಟ್ಕೊಂಡಿದ್ದಾರೆ. ಹಾಗೆ ನಾವಿಲ್ಲಿ ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂದಾಗ 14994 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರೀಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಆ ಒಂದು ಸಿಚುವೇಷನಲ್ಲಿ 194922 ರೂಪಾಯಿ ಬೇಕಾಗುತ್ತೆ. ಕಂಪನಿಯ ಫೈನಾನ್ಷಿಯಲ್ಸನ್ನು ಗಮನಿಸಿದಾಗ 2019ರ ಫೈನಾನ್ಷಿಯಲ್ ಇಯರ್ನಲ್ಲಿ 8 ಕೋಟಿಯ ಪ್ರಾಫಿಟನ್ನು ಮಾಡಿದರು. 2020ರಲ್ಲಿ ಕೋವಿಡ್ ಕೂಡ ಇತ್ತು, ಆ ಒಂದು ಇಯರ್ನಲ್ಲಿ ಕೂಡ 8 ಕೋಟಿಯಷ್ಟು ಪ್ರಾಫಿಟ್ ಕಾಣಿಸ್ತಿದೆ. 2021ರಲ್ಲಿ ಪ್ರಾಫಿಟ್ ಡಬಲ್ ಆಗ್ತಿರೋದು ಕಾಣಿಸ್ತಿದೆ, 15 ಕೋಟಿಯ ಪ್ರಾಫಿಟನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಟೋಟಲ್ ಇಶ್ಯೂ ಸೈಜ್ 130 ಕೋಟಿ ಆಗಿರುತ್ತೆ. ಸೊ ಇದು ಕೂಡ ಒಂದು ಚಿಕ್ಕ ಐ ಪಿ ಒ ಆಗಿರುತ್ತೆ. ಹಾಗೆ ಟೋಟಲ್ ಇಶ್ಯೂ ಏನಿದೆ ಇದೊಂದು ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ ಫ್ರೆಶ್ ಆಗಿ ಶೇರ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಆ ಶೇರ್ಗಳನ್ನು ಇಲ್ಲಿ ಇಶ್ಯೂ ಮಾಡ್ತಿದ್ದಾರೆ ಪಬ್ಲಿಕ್ಗೆ. ಹಾಗೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಒಂದು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಕ್ಯೂ ಐ ಬಿಗೆ ಇಲ್ಲಿ 30%ನಷ್ಟು ಆಫರ್ ಇದೆ. ಎನ್ ಐ ಐ ಸೆಗ್ಮೆಂಟಲ್ಲಿ ನಮಗೆ 35% ಕಾಣಿಸ್ತಿದೆ. ಸೊ ಮೊದಲನೇ ಬಾರಿಗೆ ನಮಗೆ ಎನ್ ಐ ಐ ಸೆಗ್ಮೆಂಟಲ್ಲಿ ಇಷ್ಟು ಒಂದು ಆಫರ್ ಕಾಣಿಸ್ತಿರೋದು. ಯೂಶ್ವಲಿ ಕ್ಯೂ ಐ ಬಿ 50% ಇರುತ್ತೆ, ಎನ್ ಐ ಐಗೆ ಕೇವಲ 15% ಆಫರ್ ಮಾಡ್ತಾರೆ. ಬಟ್ ಈ ಕಂಪನಿ ಎನ್ ಐ ಐಗೆ 35% ಆಫರ್ ಮಾಡಿದ್ದಾರೆ. ಹಾಗೆ ರೀಟೇಲ್ ಇನ್ವೆಸ್ಟರ್ಸ್ಗಳಿಗೂ ಕೂಡ ಅಷ್ಟೇ 35%ನಷ್ಟು ಆಫರ್ ಕಾಣಿಸ್ತಿದೆ. ಒಂದು ಸಣ್ಣ ಐ ಪಿ ಒ ಆಗಿರೋದ್ರಿಂದ ಬೇಗ ಸಬ್ಸ್ಕ್ರಿಪ್ಷನ್ಗಳು ಕೂಡ ಆಗುವಂಥ ಸಾಧ್ಯತೆ ಇದೆ.
ಹಾಗೆ ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನು ಗಮನಿಸೋದಾದ್ರೆ ಸೊ 153 ರೂಪಾಯಿಯ ಪ್ರೈಸ್ ಬ್ಯಾಂಡ್ ಅನ್ನು ಇವರೇನು ಸೆಟ್ ಮಾಡಿದ್ದಾರೆ ಕಟ್ ಆಫ್ ಪ್ರೈಸ್. ಆ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಕಂಪನಿಯ ಟೋಟಲ್ ಮಾರ್ಕೆಟ್ ಕ್ಯಾಪ್ 388 ಕೋಟಿ ಆಗುತ್ತೆ. ಸೊ ಇದೊಂದು ಮೈಕ್ರೋ ಕ್ಯಾಪ್ ನ ಕಂಪನಿ ಅಂತ ನಾವು ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ ನಾವು ಗಮನಿಸಿದಾಗ 10 ರೂಪಾಯಿ ಪ್ರತಿ ಶೇರ್ ಗೆ ಕಾಣಿಸ್ತಿದೆ. 2021 ರಲ್ಲಿ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗಿದ್ರಿಂದ ಅರ್ನಿಂಗ್ ಪರ್ ಶೇರ್ ಕೂಡ ನಮಗೆ 10 ರೂಪಾಯಿ ಕಾಣಿಸ್ತಿದೆ. ಕಳೆದ 2 ವರ್ಷದ ಅರ್ನಿಂಗ್ ಪರ್ ಶೇರ್ ಅನ್ನು ನಾವು ಗಮನಿಸಿದಾಗ ಸೊ 5 ರೂಪಾಯಿ ಅರ್ನಿಂಗ್ ಪರ್ ಶೇರ್ ಕಾಣಿಸ್ತಿತ್ತು. ಸೊ ಪ್ರಾಫಿಟ್ ಜಾಸ್ತಿ ಆದಾಗ ಅರ್ನಿಂಗ್ ಪರ್ ಶೇರ್ ಕೂಡ ಜಾಸ್ತಿ ಆಗುತ್ತೆ. ಪಿ ರೇಷಿಯೋ ಅನ್ನು ನೀವು ಗಮನಿಸಬಹುದು, 14 ರ ಪಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಇಂಡಸ್ಟ್ರಿ ಪಿ ಅನ್ನು ಕೂಡ ನಾವು ಗಮನಿಸಬಹುದು, 57 ರ ಪಿ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕಂಪನಿ ಬರ್ತಿದ್ದಾರೆ. ಬಟ್ ಏನಾದರೂ ಪ್ರಾಫಿಟ್ ಡೌನ್ ಆದರೆ ಈ ಪಿ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಅರ್ನಿಂಗ್ ಪರ್ ಶೇರ್ ಕಮ್ಮಿ ಆಗ್ತಿದ್ದಂಗೆ ಪ್ರೈಸ್ ಟು ಅರ್ನಿಂಗ್ ಜಾಸ್ತಿ ಆಗುತ್ತೆ. ಸೊ ಇದು ನಾರ್ಮಲ್ ಕ್ಯಾಲ್ಕುಲೇಷನ್ ಈ ರೀತಿ ಆಗೋದು. ಸೊ ಕಂಪನಿ ಏನಾದರೂ ಕಡಿಮೆ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರೆ ಅವರ ಪ್ರೈಸ್ ಟು ಅರ್ನಿಂಗ್ ಕೂಡ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವರ ಕಾಂಪಿಟೇಟರ್ಸ್ ಅನ್ನು ನಾವು ಗಮನಿಸಬಹುದು. APL ಅಪೋಲೋ ಟ್ಯೂಬ್ಸ್ ಮೇಜರ್ ಕಾಂಪಿಟೇಷನ್ ಅನ್ನು ಈ ಕಂಪನಿಗೆ ಕೊಡ್ತಾರೆ. 76 ರ ಪಿ ಯಲ್ಲಿ ನಮಗೆ ಅಪೋಲೋ ಟ್ಯೂಬ್ಸ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಆ ಒಂದು ಪಿ ಅನ್ನು ನಾವು ಕನ್ಸಿಡರ್ ಮಾಡಿಕೊಂಡಾಗ ಅರಿಯೋಮ್ ಪೈಪ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕೆಟ್ ಗೆ ಬರ್ತಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಕಾಂಪಿಟೇಟರ್ಸ್ ಗಳನ್ನು ಕೂಡ ನಾವು ಗಮನಿಸಬಹುದು, ಐಟೆಕ್ ಪೈಪ್, ರಾಮ ಸ್ಟೀಲ್ ಟ್ಯೂಬ್ಸ್, ಹಾಗೆ JTL ಇನ್ಫ್ರಾ ಲಿಮಿಟೆಡ್. ಸೊ ಎಲ್ಲ ಪಿ ನಾವು ಗಮನಿಸಿದಾಗ ಒಂದು ಹೈಯರ್ ಪಿ ಯಲ್ಲಿ ಟ್ರೇಡ್ ಆಗ್ತಿದೆ. ಅರಿಯೋಮ್ ಪೈಪ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಹಾಗೆ ಇಲ್ಲಿ ಗ್ರೋತ್ ಪ್ರಾಸ್ಪೆಕ್ಟ್ ಅನ್ನು ಕೂಡ ನಾವು ಗಮನಿಸಬಹುದು. ಕಂಪನಿ ಒಂದು IPO ನ ತರ್ತಿರೋದು, ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಹಾಗೆ ಇವರ ತೆಲಂಗಾಣದಲ್ಲಿರುವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಬಳಿಯಲ್ಲಿ ಒಂದು ಪೈಪ್ ಮಿಲ್ ಅನ್ನು ಕೂಡ ಇವರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಇಷ್ಟೆಲ್ಲ ಗ್ರೋತ್ ಪ್ರಾಸ್ಪೆಕ್ಟ್ಗಳು ನಮಗೆ ನೋಡೋದಕ್ಕೆ ಸಿಗ್ತಿದೆ. ಒಂದು ಮೈಕ್ರೋಕ್ಯಾಪ್ ನ ಕಂಪನಿ ಆಗಿರೋದ್ರಿಂದ ಗ್ರೋತ್ ಪ್ರಾಸ್ಪೆಕ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೇಲ್ಸ್ ಯಾವ ರೀತಿಯಲ್ಲಿ ಮಾಡ್ತಾರೆ ಅದೊಂದು ಮೇಜರ್ ಕಂಡೀಷನ್ ಆಗಿರುತ್ತೆ, ಕಂಪನಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ. APL ಅಪೋಲೋ ಟ್ಯೂಬ್ಸ್ ಈ ಒಂದು ಸೆಗ್ಮೆಂಟ್ ನಲ್ಲಿ ಮಾರ್ಕೆಟ್ ಲೀಡರ್ ಆಗಿದ್ದಾರೆ. ಬಟ್ ಇವರ ಒಂದು ಸೇಲ್ಸ್ ಏನಿದೆ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಎಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ಕ್ಯಾಚ್ ಮಾಡ್ತಾರೆ, ಎಷ್ಟು ಜನಕ್ಕೆ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡ್ತಾರೆ, ಅದರ ಬೇಸಿಸ್ ಮೇಲೆ ಇವರ ಬಿಸ್ನೆಸ್ ಡಿಸೈಡ್ ಆಗುತ್ತೆ. ಹಾಗೆ ಈ ಕಂಪನಿಯ ರಿಜಿಸ್ಟರ್ ನಾವು ಗಮನಿಸಿದಾಗ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, 8 April ಏನು ಶೇರ್ಸ್ನ ಅಲಾಟ್ಮೆಂಟ್ ಬರುತ್ತೆ, ಇಲ್ಲಿ ನಾವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂಗೆ ಬಂದಾಗ, ಹಾಗೆ ಇಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕಂತ ನೋಡಿದಾಗ ಗ್ರೇ ಮಾರ್ಕೆಟಲ್ಲಿ ಯಾವುದೇ ಒಂದು ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸದ್ಯಕ್ಕೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಲಿಸ್ಟಿಂಗಿನ ಮೇಲೆ. ಸೊ ಈಗ ಬರ್ತಿರುವಂಥ IPOಗಳು ತುಂಬ ಚಿಕ್ಕ IPO ಆಗಿದೆ. ಸೊ ಆ ಕಾರಣದಿಂದ ಗ್ರೇ ಮಾರ್ಕೆಟಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಕಾಣಿಸ್ತಿಲ್ಲ. ಬಟ್ ಈ ಕಂಪನಿ ಎಸ್ಪೆಷಲಿ ಒಳ್ಳೆ ಒಂದು ವ್ಯಾಲ್ಯೂಯೇಷನಲ್ಲಿ ಬರ್ತಿದೆ. ಹಾಗೆಯೇ ಯಾರ್ಯಾರು ಈ ಒಂದು ಅಂದರೆ ಸ್ಟೀಲ್ ಪೈಪ್ ರಿಲೇಟೆಡ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ, ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ವ್ಯಾಲ್ಯೂಯೇಷನ್ ತುಂಬಾ ಚೆನ್ನಾಗಿದೆ, ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಗ್ರೋತ್ ಕೂಡ ಕಂಪನಿಯಲ್ಲಿ ಬರ್ಬೋದು. ಕಾಂಪಿಟೇಷನ್ ಇದೆ, ಬಟ್ ಇವರು ಯಾವ ರೀತಿ ಒಂದು ಸೇಲ್ಸನ್ನು ತೋರಿಸ್ತಾರೆ ಅದರ ಮೇಲೆ ನಮಗೆ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ ವ್ಯಾಲ್ಯೂಯೇಷನ್ ಅನ್ನು ಗಮನದಲ್ಲಿ ಇಟ್ಕೊಂಡಾಗ. ಶಾರ್ಟ್ ಟರ್ಮ್ ನಾವು ಗಮನಿಸಿದಾಗ ಗ್ರೇ ಮಾರ್ಕೆಟ್ ಮೇಲೆ ಡಿಸೈಡ್ ಮಾಡ್ಬೋದು ಗ್ರೇ ಮಾರ್ಕೆಟಲ್ಲಿ ಎಷ್ಟು ಪ್ರೀಮಿಯಂ ಇದೆ. ಬಟ್ ಈಗ ಬರ್ತಿರುವಂಥ IPOಗಳಲ್ಲಿ ಗ್ರೇ ಮಾರ್ಕೆಟಲ್ಲಿ ಯಾವುದೇ ಒಂದು ಟ್ರೇಡಿಂಗ್ ನಡೀತಿಲ್ಲ, ಜಸ್ಟ್ ಒಂದು ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸ್ವಲ್ಪ ಲಾಸ್ ಆದರೂ ಕೂಡ ಎಕ್ಸಿಟ್ ಆಗ್ತೀನಿ ಅನ್ನೋರು ಖಂಡಿತವಾಗ್ಲೂ ಶಾರ್ಟ್ ಟರ್ಮ್ಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ನನ್ನ ಡಿಸಿಷನನ್ನು ನಾನು ಕೊನೆ ದಿನ ಹೇಳ್ತೀನಿ, 5 April ಕೊನೆ ದಿನ ಆಗಿರುತ್ತೆ. ಸೊ ಯಾವ ರೀತಿ ಒಂದು ಡಿಸಿಷನನ್ನು ಇಲ್ಲಿ ಮಾಡ್ಬೋದು ಅನ್ನೋದನ್ನು ಟೆಲಿಗ್ರಾಮಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಟೆಲಿಗ್ರಾಮ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದಾಗುತ್ತೆ. ಅರಿಯೋಮ್ ಪೈಪ್ ಇಂಡಸ್ಟ್ರೀಸ್ ಬಗ್ಗೆ ನಾನು ನಿಮಗೆ ಕೊಟ್ಟಂತಹ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.